ಓಕೆ, ಒಂದು ಕಡೆ ನಾಳೆ ಕಂಪ್ಲೀಟ್ ಬಂದ್ ಆಗಲಿವೆ ಶಾಲಾ ಕಾಲೇಜುಗಳು, ಶಿಕ್ಷಕರು ಉಪನ್ಯಾಸಕರು ಪ್ರಾಧ್ಯಾಪಕರು ಕೆಲಸಕ್ಕೆ ಗೈರಾದರೆ ಇನ್ನೇನ್ರಿ ಮಾಡ್ತಾರೆ, ಇನ್ನು ಬಂದ್ ಆಗದೆ ಇರ್ಲಿಕ್ಕಾಗತ್ತಾ? ಬಂದ್ ಮಾಡ್ತಾರೆ. ಪ್ರಾಥಮಿಕ ಶಾಲೆಗಳು ಪದವಿ ಕಾಲೇಜುಗಳು ಬಂದ್ ಆಗೋದ್ರಿಂದ ಏನಾಗುತ್ತೆ, ವಾಟ್ ಮೈಟ್ ಬಿ ದ ಇಂಪ್ಯಾಕ್ಟ್, ಏನಾಗ್ಬೋದು ಪರಿಣಾಮ? ಮಾರ್ಚ್ ಒಂದರ ಬಳಿಕ ನಡಿಬೇಕಾಗಿದ್ದ ಎಲ್ಲ ಪರೀಕ್ಷೆಗಳು ಪೋಸ್ಟ್ಪೋನ್ ಆಗಿವೆ. ನಾಳೆ ನಡೆಯಬೇಕಾಗಿದ್ದ ಎಲ್ಲ ಪರೀಕ್ಷೆಗಳು ಮುಂದೂಡಿಕೆಯಾಗಿದ್ದಾವೆ. ಕಂಪ್ಲೀಟ್ ಬಂದಾಗಲಿವೆ ಶಾಲಾ ಕಾಲೇಜುಗಳು. ನೋಡಿ, ಇಲ್ಲಿ ಇಬ್ಬರ ಜಗಳ ಮೂರನೇವರಿಗೆ ಲಾಭ ಅಲ್ಲ, ಗಂಡ ಹೆಂಡರ ನಡುವಿನ ಜಗಳ ಜಗಳದಲ್ಲಿ ಕೂಸ್ಬಿಡವಾಯಿತು ಅನ್ನೋದನ್ನು ನಾವು ನೋಡ್ಬೋದು. ಆ ರೀತಿ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗುತ್ತೆ ಶಾಲಾ ಕಾಲೇಜುಗಳು ಬಂದಾಗೋದ್ರಿಂದ. ಇನ್ನು ಆಸ್ಪತ್ರೆಗಳು ಓ ಪಿ ಡಿ ಎಲ್ಲ ತೆರೆಯೋದೇ ಇಲ್ಲ ಅಂತ ಹೇಳಿದರೆ ಖಂಡಿತವಾಗ್ಲೂ ದೊಡ್ಡ ಮಟ್ಟದ ಒಂದು ದುಷ್ಪರಿಣಾಮ ಉಂಟಾಗ್ಬೋದು. ಹಾಗಾಗಿ ಸರ್ಕಾರ ಇದನ್ನು ಗಮನದಲ್ಲಿಟ್ಕೊಳ್ಬೇಕು. ಚುನಾವಣೆ ಹೊತ್ತಲ್ಲಿ ಬಹಳ ನೀವು ಬರೀ ಪ್ರಚಾರ ಕಾರ್ಯಗಳನ್ನು ಕೈಗೊಂಡ್ರೆ, ಸ್ಟ್ರಾಟಜಿಗಳನ್ನು ಮಾಡಿದರೆ ಸಾಕಾಗೋದಿಲ್ಲ. ಅಭಿವೃದ್ಧಿ ಮಂತ್ರ ಜಪಿಸೋದಲ್ಲ, ಅಭಿವೃದ್ಧಿ ಆಗಬೇಕು ಆಗಿರೋದನ್ನು ಹೇಳಬೇಕು. ಬರೀ ಭರವಸೆಗಳನ್ನು ಕೊಡ್ತಾ ಹೋದರೆ ಜನ ನಂಬಲಿಕ್ಕೆ ತಯಾರಿಲ್ಲ. ಅವರು ಜನರೇ ಅಲ್ವೇ, ಸರ್ಕಾರಿ ನೌಕರರು. ಎಷ್ಟಂತ ನೀವು ಆಶ್ವಾಸನೆ ಕೊಡ್ತೀರಿ? ಶಿಕ್ಷಕರು ಉಪನ್ಯಾಸಕರು ಪ್ರಾಧ್ಯಾಪಕರು ಕೆಲಸಕ್ಕೆ ಗೈರಾಗ್ತೀವಿ ಅಂತ ಈಗಾಗಲೇ ಹೇಳಿಕೆ ಕೊಟ್ಟಿದ್ದಾರೆ. ನೀವು ಯಾವ ಸ್ಮಾನ್ ಆದರೂ ಜಾರಿ ಮಾಡಿ, ಎಸೆನ್ಷಿಯಲ್ ಸರ್ವಿಸಸ್ ಮೇಂಟೆನೆನ್ಸ್ ಆ್ಯಕ್ಟ್ ಆದರೂ ಕೂಡ ಇಲ್ಲಿ ಜಾರಿ ಮಾಡಿ. ಎಸ್ಮಾ ಜಾರಿ ಮಾಡಿದರೂ ನೆಕ್ಸ್ಟ್ ಸರ್ಕಾರ ಏನಾಗುತ್ತೆ ಅನ್ನೋ ನಮ್ಗೆ ಗೊತ್ತಿದೆ, ನೀವು ಮಾಡಿ ನೋಡಿ ಅಂತ ಇಲ್ಲಿ ಪ್ರತಿಭಟನಾ ನಿರತರು ಕೂಡ ರೆಡಿ ಆಗಿದ್ದಾರೆ. ಹಾಗಾಗಿ ಇಲ್ಲಿ ಬಹಳ ದೊಡ್ಡ ಮಟ್ಟದ ಪರಿಣಾಮವನ್ನು ವಿದ್ಯಾರ್ಥಿಗಳು ಎದುರಿಸ್ತಾ ಇದ್ದಾರೆ.